ಲೋಕಸಭಾ ಚುನಾವಣೆ ಫಲಿತಾಂಶ ಬಂದ ನಂತರ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ರಾಜ್ಯದಲ್ಲಿ ಅವರ ಬಂಡವಾಳ ಏನು ಅಂತೇಳಿ ಇವತ್ತು ಬಯಲಾಗಿದೆ. ಅವರ ಗ್ಯಾರಂಟಿಗಳ ಬಗ್ಗೆ ಅಪಾರವಾದಂಥ ಒಂದು ವಿಶ್ವಾಸವನ್ನು ಇಟ್ಕೊಂಡಿದ್ರು. ಆದರೆ ಜನ ಪ್ರಜ್ಞಾವಂತ ಮತದಾರರು ಇವೆಲ್ಲವನ್ನು ಕೂಡ ಧಿಕ್ಕರಿಸಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ JDS ಪಕ್ಷವನ್ನು ಬೆಂಬಲವನ್ನು ನೀಡಿದ್ದಾರೆ. ನೀವು ನೋಡ್ತಾ ಇದ್ರೆ ಮುಖ್ಯಮಂತ್ರಿಗಳ ಹೇಳಿಕೆ ಇರ್ಬೋದು, ಉಪಮುಖ್ಯಮಂತ್ರಿಗಳ ಹೇಳಿಕೆ ಹತಾಶರಾಗಿದ್ದಾರೆ. ಇವತ್ತು ಒಂದು ಕಡೆ ಮುಖ್ಯಮಂತ್ರಿಗಳ ಹೇಳಿಕೆ, ಮತ್ತೊಂದು ಕಡೆ ಕಾಂಗ್ರೆಸ್ ಪಕ್ಷದ ಇತರ ಮಂತ್ರಿಗಳು 4 ಜನ ಉಪಮುಖ್ಯಮಂತ್ರಿ ಮಾಡಬೇಕು, 5 ಜನ ಉಪಮುಖ್ಯಮಂತ್ರಿಗಳು ಮಾಡಬೇಕು ಅಂತೇಳಿ ತಮ್ಮ ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲೋ ನೋಡಿದ್ರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಕ್ಷದಲ್ಲಿ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು ಸಚಿವರ ಮಧ್ಯೆ, ಮುಖ್ಯಮಂತ್ರಿಗಳು ಶಾಸಕರ ಮಧ್ಯೆ ವಿಶ್ವಾಸದ ಕೊರತೆ ಎದ್ದು ಕಾಣ್ತಾ ಇದೆ. ಹಾಗಾಗಿ ಇದು ಎಲ್ಲಿ ಮಟ್ಟಕ್ಕೆ ಎಲ್ಲಿ ತನಕ ಹೋಗಿ ಮುಟ್ತದೆ ಸ್ವಲ್ಪ ಕಾದು ನೋಡ್ಬೇಕಾಗ್ತದೆ. ರಾಜ್ಯದಲ್ಲಿ ಸರ್ಕಾರ ಬದಲಾವಣೆ ಆಗುತ್ತೆ ಅಂತ ನೋಡಿ, ಅದ್ರ ಬಗ್ಗೆ ನಾ ಈಗಲೇ ಪ್ರತಿಕ್ರಿಯೆ ನೀಡೋದಕ್ಕೆ ಇಚ್ಛೆ ಪಡೋದಿಲ್ಲ. ಆದ್ರೆ ಒಂದಂತೂ ಸತ್ಯ, ಅಭಿವೃದ್ಧಿ ಅಂತಕ್ಕಂಥ ಸಂಪೂರ್ಣವಾಗಿ ಇವತ್ತು ಸ್ಥಗಿತ ಆಗಿದೆ. ಕಳೆದ 1 ವರ್ಷದಲ್ಲಿ ಈ ಕಾಂಗ್ರೆಸ್ ಸರ್ಕಾರದ ಆಡಳಿತದ ವೈಖರಿ ರಾಜ್ಯವನ್ನ ದಿವಾಳಿ ಅಂತ ತೆಗೆದುಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಸ್ಪಷ್ಟ ಇದೆ. ಯಾವುದು ಕೂಡ ಉತ್ಪ್ರೇಕ್ಷ ಅಲ್ಲ. ಪೆಟ್ರೋಲ್ ಡೀಸೆಲ್ ಇವತ್ತು ಜಾಸ್ತಿ ಮಾಡ್ತಾ ಇರ್ತಕ್ಕಂಥ ದರವನ್ನ ಜಾಸ್ತಿ ಮಾಡ್ತಾ ಇರ್ತಕ್ಕಂಥದ್ದು, ಸ್ಟಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ದಾರೆ. ಒಂದೇ ಮಾತನಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಕೊಳ್ಳೆ ಹೊಡಿತಾ ಇದ್ದಾರೆ, ರಾಜ್ಯದ ಜನರ ಮೇಲೆ ಬರೆ ಎಳಿತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಪುರುಷಾರ್ಥಕ್ಕೆ ಇವತ್ತು ಜನರು ಇವ್ರನ್ನ ಸರ್ಕಾರ ತರಬೇಕಾಗಿತ್ತ ಕಾಂಗ್ರೆಸ್ ಪಕ್ಷವನ್ನ. ಎಲ್ಲದರಲ್ಲೂ ಕೂಡ ಇವತ್ತು ದರ ಜಾಸ್ತಿ ಮಾಡ್ತಾ ಇದ್ದಾರೆ. ಹಾಲಿನ ದರ ಜಾಸ್ತಿ ಆಗಿದೆ, ವಿದ್ಯುತ್ ದರ ಜಾಸ್ತಿ ಆಗ್ತಾ ಇದೆ ಆಗಿದೆ. ಇಂಡಸ್ಟ್ರಿಗಳು, ಕೈಗಾರಿಕೋದ್ಯಮಗಳು ಇವತ್ತು ರಾಜ್ಯ ಬಿಟ್ಟು ಹೊರ ರಾಜ್ಯಕ್ಕೆ ಹೋಗ್ತಾ ಇದ್ದಾರೆ. ಇವತ್ತು ಸಾಮಾನ್ಯ ಜನರು ಬದುಕದೇ ಇರ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಇವತ್ತು ಅಗತ್ಯ ವಸ್ತುಗಳ ಬೆಲೆನೂ ಕೂಡ ಗಗನಕ್ಕೆ ಏರ್ತಾ ಇರ್ತಕ್ಕಂಥದ್ದು. ಇವ್ರ ಮಂತ್ರಿಗಳು ಮುಖ್ಯಮಂತ್ರಿ ಹೇಳಿಕೆ ನೋಡಿದ್ರೆ ಇವ್ರಿಗೆ ಅದಕ್ಕೂ ಅಭಿವೃದ್ಧಿಗೂ ಕಾಂಗ್ರೆಸ್ ಸರ್ಕಾರಕ್ಕೂ ಸಂಬಂಧನೇ ಇಲ್ಲ. ರಾಜ್ಯದ ಜನರ ಬಗ್ಗೆ ಚಿಂತನೆ ಮಾಡದೇ ಇರ್ತಕ್ಕಂಥದ್ದು. ಇವತ್ತು ನೋಡಿ ಬಿತ್ತನೆ ಬೀಜ ಬೆಲೆ ಜಾಸ್ತಿ ಆಗಿರ್ತಕ್ಕಂಥದ್ದು. ಒಂದು ಕಡೆ ರೈತರು ಪಾಪ ಬರಗಾಲದಿಂದ ಈಗಿನ್ನೂ ಹೊರ ಬರ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಇಂಥ ಸಂದರ್ಭದಲ್ಲಿ ಇವತ್ತು ಒಂದು 30% 50% ಬಿತ್ತನೆ ಬೀಜ ಬೆಲೆ ಜಾಸ್ತಿ ಮಾಡ್ತಕ್ಕಂಥದ್ದು, ಈ ರೀತಿ ನಿರ್ದಾಕ್ಷಿಣ್ಯವಾಗಿ ಎಲ್ಲೋ ಒಂದು ಕಡೆ ಲೋಕಸಭಾ ಚುನಾವಣೆಯಲ್ಲಿ ಜನರು ನಮಗೆ ಓಟ್ ಕೊಟ್ಟಿಲ್ಲ, ಮತ ಕೊಟ್ಟಿಲ್ಲ, ಕಾಂಗ್ರೆಸ್ ಸಂಸದನ ಗೆಲ್ಲಿಸಿಲ್ಲ ಅಂತೇಳಿ ಈ ರೀತಿ ಜನರ ಮೇಲೆ ಸೇಡು ತೀರಿಸ್ಕೊಳ್ತಕ್ಕಂಥ ಪ್ರಯತ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅನ್ನೋ ಭಾವನೆ ಜನಸಾಮಾನ್ಯರಲ್ಲಿ ಇವತ್ತು ಮೂಡ್ತಾ ಇದೆ. DK ಶಿವಕುಮಾರ್ ತಂತ್ರ ಮಾಡ್ತಿದ್ದಾರೋ ಕುತಂತ್ರ ಮಾಡ್ತಿದ್ದಾರೋ ಗೊತ್ತಿಲ್ಲ. ಆದರೆ ಒಂದಂತೂ ಸ್ಪಷ್ಟ, ಇವರ ಆಟ ಏನು ನಡೆಯೋದಿಲ್ಲ. ಚನ್ನಪಟ್ಟಣ ಇರ್ಬೋದು, ಯಾವುದೇ ಉಪಚುನಾವಣೆ ಇರ್ಬೋದು, ಇವರ ಬಂಡವಾಳ ಈಗಾಗಲೇ ಬಯಲಾಗಿದೆ ಮೊನ್ನೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ. ಹಾಗಾಗಿ ಆತಂಕದಲ್ಲಿ ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ಆಘಾತಕ್ಕೆ ಒಳಗಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಈ ರೀತಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಜನ ಲೋಕಸಭಾ ಚುನಾವಣೆಯಲ್ಲೂ ಕೂಡ ತಿರಸ್ಕರಿಸಿದ್ದಾರೆ, ಇವತ್ತು ಉಪಚುನಾವಣೆಯಲ್ಲೂ ಕೂಡ ಅವ್ರನ್ನ ತಿರಸ್ಕರಿಸ್ತಾರೆ. ಒಂದು ಹೇಳ್ತೇನೆ, ಮುಖ್ಯಮಂತ್ರಿಗಳು ಆದಿಯಾಗಿ ಒಂದು ಮಾತನ್ನು ಹೇಳ್ತಾ ಇರ್ತಾರೆ, ಏ ಒಬ್ಬರೇ MP ಇದ್ವಿ ಕರ್ನಾಟಕದಲ್ಲಿ, 9 ಜನ MPಗಳು ಗೆಲ್ಲಿಸಿದ್ದಾರೆ ರಾಜ್ಯದ ಜನ ಅಂತ ಹೇಳ್ತಾರೆ. ಆದರೆ ಮತ್ತೊಂದು ಕಡೆ 145 ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು JDS ಪಕ್ಷಕ್ಕೆ ಹೆಚ್ಚು ಮತ ಬಂದಿದೆ, ಕಾಂಗ್ರೆಸ್ ಪಕ್ಷಕ್ಕಿಂತ ಹೆಚ್ಚು ಮತ ಬಂದಿದೆ, ಲೀಡ್ ಬಂದಿದೆ. ಅಂದರೆ ಈ ಕ್ಷೇತ್ರಗಳಲ್ಲಿ, ಈ ವಿಧಾನಸಭಾ ಕ್ಷೇತ್ರಗಳಲ್ಲಿ ಮತದಾರರು ಕಾಂಗ್ರೆಸ್ ಪಕ್ಷವನ್ನು ತಿರಸ್ಕರಿಸಿದ್ದಾರೆ, ಇದನ್ನು ಕೂಡ ಅವರು ಅರ್ಥ ಮಾಡ್ಕೋಬೇಕು. ಗಣಿಗಾರಿಕೆ ವಿಚಾರ ಸಾಕಷ್ಟು ಸದ್ದು ಮಾಡ್ತಿದ್ದಾರೆ ಸರ್, ಕುಮಾರಸ್ವಾಮಿ ಅವರು ಸಿಗ್ನೇಚರ್ ಮಾಡಿದ್ದಕ್ಕೆ ಸಂಡೂರದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರಾಜ್ಯ ಸರ್ಕಾರ ಪ್ರತಿರೋಧ ಒಡ್ಡಿದೆ, ಇದು ಅಧಿಕಾರದ ವೈಷಮ್ಯಕ್ಕೆ ಕಾರಣ ಆಗತ್ತೆ ಹೇಗೆ ಸರ್? ನೋಡಿ, ಒಟ್ಟಾರಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ರಾಜ್ಯದ ಅಭಿವೃದ್ಧಿ. ಇದು ಕುಮಾರಸ್ವಾಮಿ ಅವರು ಕೂಡ ನಮ್ಮ NDA ಕೂಟದ ಒಂದು ಕೇಂದ್ರ ಸಚಿವರಾಗಿ ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಯೋಚನೆ ಮಾಡ್ತಾರೆ. ಹಾಗಾಗಿ ಎಲ್ಲವೂ ಕೂಡ ಸಾಧಕ ಬಾಧಕಗಳನ್ನು ಕೂತು ಚರ್ಚೆ ಮಾಡಬೇಕಾಗ್ತದೆ. ಎಲ್ಲವನ್ನೂ ಕೂಡ ರಾಜಕೀಯವಾಗಿ ಯೋಚನೆ ಮಾಡಿದ್ರೆ ಅದು ರಾಜ್ಯಕ್ಕೂ ಕೂಡ ಅನ್ಯಾಯ ಆಗ್ತದೆ.
ಧನ್ಯವಾದ ಹೇಳ್ತಾನೆ ಕೇಳ. ಈಗ ಸರ್ ಕಾನೂನು ಈಗ ಅಸಹಜ ಇದಕ್ಕೆ ಈಗ ಸರ್ ಎಂಟರ ಕುಟುಂಬದ ವಿರುದ್ಧ ಏನೋ ಷಡ್ಯಂತ್ರ ಆಧಾರದ ಏನಾದ್ರು ನಡೀತಿದ್ಯಾ? ಸಿಗ್ತೇನಪ್ಪ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.